ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಈ ಎಪಿಸೋಡ್ ಒಂದು ಮೂವಿ ಎಕ್ಸ್ಪ್ಲನೇಷನ್ ಎಪಿಸೋಡ್ ಆಗಿದೆ. ಈ ಎಪಿಸೋಡ್ ನಲ್ಲಿ ನಾವು 2012ರಲ್ಲಿ ತೆರೆಕಂಡ ರಾಂಗ್ ಟರ್ನ್ 5 ಚಿತ್ರದ ವಿವರಣೆಯನ್ನು ನೀಡಲಿದ್ದೇವೆ. ಸ್ನೇಹಿತರೆ, ರಾಂಗ್ ಟರ್ನ್ ಸರಣಿಯ 5ನೇ ಅಧ್ಯಾಯ ಇದಾಗಿದೆ. ಹಾಗೆಯೇ ಚಿತ್ರ ರಾಂಗ್ ಟರ್ನ್ ಚಿತ್ರದ ಫಸ್ಟ್ ಪಾರ್ಟ್ನ ಪ್ರಿಕ್ವೆಲ್ ಮತ್ತು ರಾಂಗ್ ಟರ್ನ್ನ 4ನೇ ಪಾರ್ಟ್ನ ಸೀಕ್ವೆಲ್ ಆಗಿದೆ. ನಿಮಗೆಲ್ಲ ತಿಳಿದಿರುವಂತೆ ನಾವೀಗಾಗಲೇ ರಾಂಗ್ ಟರ್ನ್ ಸರಣಿಯ ಹಿಂದಿನ ಎಲ್ಲ ಪಾರ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡಿರುತ್ತೇವೆ. ಸ್ನೇಹಿತರೆ, ಬನ್ನಿ ಸಮಯ ವ್ಯರ್ಥ ಮಾಡದೆ ನೇರವಾಗಿ ರಾಂಗ್ ಟರ್ನ್ 5 ಚಿತ್ರದ ವಿವರಣೆ ಏನೆಂಬುದನ್ನು ತಿಳಿಯೋಣ. ಎರಡ್ 2003ರಲ್ಲಿ ಶುರುವಾಗುವ ಈ ಚಿತ್ರದ ಪ್ರಾರಂಭದ ದೃಶ್ಯದಲ್ಲಿ ವೆಸ್ಟ್ ವರ್ಜೀನಿಯಾದ ಒಂದು ನಗರವಾದ ಫ್ಲೇರ್ ಲೇಕ್ ಅನ್ನು ತೋರಿಸಲಾಗುತ್ತದೆ. ಹ್ಯಾಲೋವಿನ್ನ ದಿನವಾದ ಈ ದಿನ ಅಲ್ಲಿ ಮೌಂಟೇನ್ ಮ್ಯಾನ್ ಮ್ಯೂಸಿಕ್ ಫೆಸ್ಟಿವಲ್ ಅನ್ನು ಆಚರಿಸಲಾಗುತ್ತಿತ್ತು. ಸ್ನೇಹಿತರೆ, ಪಾಶ್ಚಾತ್ಯ ದೇಶಗಳಲ್ಲಿ ಭಯಾನಕವಾಗಿರುವ ವಿಚಿತ್ರವಾದ ವೇಷಭೂಷಣಗಳೊಂದಿಗೆ ಹ್ಯಾಲೋವಿನ್ ದಿನವನ್ನು ಆಚರಿಸಲಾಗುತ್ತದೆ ಎಂಬುದು ನಿಮಗೆಲ್ಲ ತಿಳಿದಿರಬಹುದು. ಈ ಫೆಸ್ಟಿವಲ್ ಅನ್ನು ಕ್ಯಾಲಿನ್ ವೆಬ್ಬರ್ ಎಂಬ ನ್ಯೂಸ್ ರಿಪೋರ್ಟರ್ ಒಬ್ಬಳು ಕವರ್ ಮಾಡುತ್ತಿರುತ್ತಾಳೆ. ಫ್ಲೇರ್ ಲೇಕ್ ಟೌನ್ 1814ರಲ್ಲಿ ಸ್ಥಾಪನೆಯಾಗಿತ್ತು. 1817ರಲ್ಲಿ ನರಭಕ್ಷಕರು ಆ ಟೌನ್ನ ಮೇಲೆ ಆಕ್ರಮಣವನ್ನು ನಡೆಸಿ ಎಲ್ಲರನ್ನು ಕೊಂದು ಮುಗಿಸಿದ್ದರು. ಯಾವುದೇ ವ್ಯಕ್ತಿಯ ಡೆಡ್ ಬಾಡಿಯು ಕೂಡ ಆ ಟೌನ್ನಲ್ಲಿ ಸಿಕ್ಕಿರಲಿಲ್ಲ. ಏಕೆಂದರೆ ಆ ನರಭಕ್ಷಕರು ಎಲ್ಲರನ್ನು ಸಾಯಿಸಿ ಅವರ ದೇಹವನ್ನು ತಿಂದಿದ್ದರು. ಇದೇ ನೆನಪಿಗಾಗಿ ಫ್ಲೇರ್ ಲೇಕ್ನಲ್ಲಿ ಹ್ಯಾಲೋವಿನ್ ಹಬ್ಬವನ್ನು ಆಚರಿಸಲಾಗುತ್ತಿತ್ತು. ಇದರಲ್ಲಿ ಜನರು ನರಭಕ್ಷಕರ ರೀತಿ ಕ್ರೀಪಿಯಾಗಿರುವ ವೇಷಭೂಷಣಗಳನ್ನು ಧರಿಸಿ ತಿರುಗಾಡುತ್ತಿದ್ದರು. ನ್ಯೂಸ್ ಕವರ್ ಮಾಡಿದ ಬಳಿಕ ಕ್ಯಾಲಿನ್ ವೆಬ್ಬರ್ ಬ್ರೇಕ್ ತೆಗೆದುಕೊಂಡು ಜಾಗಿಂಗ್ ಆಗಿ ಹೊರಡುತ್ತಾಳೆ. ಜಾಗಿಂಗ್ ಮಾಡುತ್ತಾ ಆಕೆಯು ಕಾಡಿನೊಳಗೆ ಪ್ರವೇಶಿಸುತ್ತಾಳೆ. ಅಲ್ಲಿ ಆಕೆಗೆ ಸಾಟೂತ್ ಎದುರಾಗುತ್ತಾನೆ. ಆತನನ್ನು ನೋಡಿದ ಕ್ಯಾಲಿನ್ಗೆ ತಮಾಷೆ ಎನಿಸಿ ನಗುತ್ತಾಳೆ. ಏಕೆಂದರೆ ಆ ಸಮಯದಲ್ಲಿ ಅಲ್ಲಿದ್ದವರು ಎಲ್ಲರೂ ಅದೇ ರೀತಿಯ ವೇಷದಲ್ಲಿ ತಿರುಗಾಡುತ್ತಿದ್ದರು. ಇಗ್ನೋರ್ ಮಾಡಿದ ಆಕೆ ಅಲ್ಲಿಂದ ಮುಂದೆ ಹೋಗುತ್ತಾಳೆ. ಅಲ್ಲಿ ಆಕೆಗೆ ಒನ್ ಐ ಎದುರಾಗುತ್ತಾನೆ. ಆತನನ್ನು ಕೂಡ ಹ್ಯಾಲೋವಿನ್ ಫೆಸ್ಟಿವಲ್ನ ವೇಷಧಾರಿ ಎಂದು ಭಾವಿಸಿ ಅವಳು ಅಲ್ಲಿಂದ ಮುನ್ನಡೆಯುತ್ತಾಳೆ. ನಂತರ ಆಕೆಗೆ ಎದುರಾಗುವುದೇ ತ್ರೀ ಫಿಂಗರ್. ಕ್ಯಾಲಿನ್ ಅನ್ನು ಅಲ್ಲಿಂದ ಮುಂದೆ ಹೋಗಲೇ ಬಿಡುವುದಿಲ್ಲ. ಕ್ಯಾಲಿನ್ ಕೋಪದಿಂದ ತ್ರೀ ಫಿಂಗರ್ಗೆ ತನ್ನ ಮಿಡಲ್ ಫಿಂಗರ್ ಅನ್ನು ತೋರಿಸುತ್ತಾಳೆ. ಆಗ ತ್ರೀ ಫಿಂಗರ್ ಆಕೆಯ ಆ ಬೆರಳನ್ನೇ ಕತ್ತರಿಸಿ ಬಿಡುತ್ತಾನೆ. ಹೆದರಿ ಕಂಗಾಲಾದ ಕ್ಯಾಲಿನ್ ಅಲ್ಲಿಂದ ಓಡುತ್ತಾಳೆ. ಆಗ ಆಕೆಗೆ ಸಹಾಯಕ್ಕಾಗಿ ಎದುರಾಗುವವನೇ ಮೆನಾರ್ಡ್. ಸ್ನೇಹಿತರೆ, ಮೆನಾರ್ಡ್ನನ್ನು ನೀವು ರಾಂಗ್ ಟರ್ನ್ ಸೀರೀಸ್ನ ಮೊದಲ ಮತ್ತು ಎರಡನೇ ಭಾಗದಲ್ಲಿ ನೋಡಿರುತ್ತೀರಿ. ಮೊದಲು ಕ್ಯಾಲಿನ್ಗೆ ಸಹಾಯ ಮಾಡಿದಂತೆ ನಾಟಕವಾಡಿದ ಮೆನಾರ್ಡ್ ನಂತರ ಕ್ಯಾಲಿನ್ ಅನ್ನು ಸಹಿಸುತ್ತಾನೆ. ಸ್ನೇಹಿತರೆ, ಇಲ್ಲಿ ನಮಗೆ ಆ ಮೂವರು ನರಭಕ್ಷಕರು ಮೆನಾರ್ಡ್ಗಾಗಿಯೇ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ಸ್ಯಾನಿಟೋರಿಯಂನಿಂದ ಪರಾರಿಯಾದ ಆ ನರಭಕ್ಷಕರು ಮೆನಾರ್ಡ್ಗೆ ಸಿಗುತ್ತಾರೆ. ಈಗ ಅವರೆಲ್ಲರೂ ಮೆನಾರ್ಡ್ ಜೊತೆಯೇ ನಿಲ್ಲಿಸಿದ್ದಾರೆ ಮತ್ತು ಮೆನಾರ್ಡ್ಗಾಗಿಯೇ ಕೆಲಸ ಮಾಡುತ್ತಿದ್ದಾರೆ. ಮೆನಾರ್ಡ್ ಕೂಡ ಸೀರಿಯಲ್ ಕಿಲ್ಲರ್ ಆಗಿದ್ದು ನರಭಕ್ಷಕನಾಗಿರುತ್ತಾನೆ. ಅವರೆಲ್ಲರೂ ಕ್ಯಾಲಿನ್ನ ಬಾಡಿಯನ್ನು ತಮ್ಮ ಕ್ಯಾಬಿನ್ಗೆ ಕೊಂಡೋಗಿ ತುಂಡರಿಸಲು ಪ್ರಾರಂಭಿಸುತ್ತಾರೆ. ಇಲ್ಲಿ ಮೆನಾರ್ಡ್ ಆ ಮೂವರು ನರಭಕ್ಷಕರಿಗೆ ಬೈಯುತ್ತಾನೆ. ಸ್ನೇಹಿತರೆ, ಆ ಮೂವರು ನರಭಕ್ಷಕರು ಮೆನಾರ್ಡ್ಗೆ ಹೆದರುತ್ತಿದ್ದರು ಎಂಬುದು ನಮಗೆ ಗೊತ್ತಾಗುತ್ತದೆ. ಇದರ ನಂತರದ ದೃಶ್ಯದಲ್ಲಿ ನಾವು 5 ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನು ನೋಡುತ್ತೇವೆ. ಇವರೆಲ್ಲರೂ ಅದೇ ಮೌಂಟೇನ್ ಫೆಸ್ಟ್ಗೆ ಹೋಗುತ್ತಿರುತ್ತಾರೆ. ಬಿಲ್ಲಿ, ಕ್ರೂಸ್, ಲೀಟಾ, ಗಸ್ ಮತ್ತು ಜೂಲಿಯನ್ ಇವರೆಲ್ಲ ಸಾಗುತ್ತಿರುವಾಗ ದಾರಿಯಲ್ಲಿ ಮೆನಾರ್ಡ್ ಬೇಕಂತಲೇ ಅವರಿರುವ ಕಾರಿಗೆ ಅಡ್ಡ ಬರುತ್ತಾನೆ. ಆತನನ್ನು ರಕ್ಷಿಸಲು ಹೋಗಿ ಅವರ ಕಾರ್ ಬ್ಯಾಲೆನ್ಸ್ ಕಳೆದುಕೊಂಡು ಒಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತದೆ. ಮೆನಾರ್ಡ್ ತನಗೆ ಕಾರು ಡಿಕ್ಕಿ ಹೊಡೆದಿದೆ ಎನ್ನುವ ರೀತಿಯಲ್ಲಿ ರಸ್ತೆಯಲ್ಲಿ ಬಿದ್ದುಕೊಂಡಿರುತ್ತಾನೆ. ಬಿಲ್ಲಿ ಆತನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಂತೆಯೇ ಮೆನಾರ್ಡ್ ಚಾಕುವಿನಿಂದ ಬಿಲ್ಲಿ ಮೇಲೆ ಆಕ್ರಮಣ ನಡೆಸುತ್ತಾನೆ. ನಂತರ ಉಳಿದವರೆಲ್ಲರೂ ಸೇರಿ ಮೆನಾರ್ಡ್ಗೆ ಹೊಡೆಯಲು ಪ್ರಾರಂಭಿಸುತ್ತಾರೆ. ಇದನ್ನೆಲ್ಲ ಮರದ ಮರೆಯಲ್ಲಿ ನಿಂತುಕೊಂಡು ಆ ನರಭಕ್ಷಕರು ನೋಡುತ್ತಿರುತ್ತಾರೆ. ಆ ನರಭಕ್ಷಕರು ಸ್ಟೂಡೆಂಟ್ಸ್ಗಳ ಮೇಲೆ ಆಕ್ರಮಣ ನಡೆಸಲು ಮುಂದಾಗುತ್ತಿದ್ದಂತೆಯೇ ಅಲ್ಲಿಗೆ ಶೆರೀಫ್ ಆಂಜೆಲಾ ಮತ್ತು ಡೆಪ್ಯೂಟಿ ಪಿಕ್ಸ್ ಆಗಮಿಸುತ್ತಾರೆ. ಆಂಜೆಲಾ ಅವರೆಲ್ಲರನ್ನು ಅರೆಸ್ಟ್ ಮಾಡಿ ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ.
ಡೆಪ್ಯೂಟಿ ಒಬ್ಬ ಅಲ್ಲೇ ಉಳಿದಿರುತ್ತಾನೆ ಅವರೆಲ್ಲರೂ ಅಲ್ಲಿಂದ ಹೋಗುತ್ತಿದ್ದಂತೆ ಆ ನರಭಕ್ಷಕರು ಡೆಪ್ಯೂಟಿಯನ್ನು ಸಾಯಿಸಿಬಿಡುತ್ತಾರೆ ಅತ್ತ ಬಿಲ್ಲಿ ಎಲ್ಲದಕ್ಕೂ ತಾನೇ ಕಾರಣ ಎಂದು ಹೇಳಿ ಉಳಿದ ಎಲ್ಲರನ್ನು ಬಿಡುಗಡೆಗೊಳಿಸಿ ತಾನು ಜೈಲಿನಲ್ಲಿ ಉಳಿಯುತ್ತಾನೆ ಉಳಿದವರೆಲ್ಲರೂ ಹೋಟೆಲ್ ಒಂದರಲ್ಲಿ ರೂಮ್ ಮಾಡುತ್ತಾರೆ ಇತ್ತ ಪೊಲೀಸ್ ಠಾಣೆಯಲ್ಲಿ ಶರೀಫ್ ಆಂಜಲಲಿಗೆ ಮೆನಾಡ್ ಒಬ್ಬ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಾನೆ ಎಂಬುದು ಗೊತ್ತಾಗುತ್ತದೆ ಮತ್ತಾಕೆ ಹೈಯರ್ ಅಥಾರಿಟಿಗೆ ಈ ಬಗ್ಗೆ ಇನ್ಫಾರ್ಮ್ ಕೂಡ ಮಾಡುತ್ತಾಳೆ ಮರುದಿನ ಬೆಳಿಗ್ಗೆ ಮೆನಾಡ್ ಅನ್ನು ಅಲ್ಲಿಂದ ಕರೆದೊಯ್ಯುವುದಾಗಿ ಹೈಯರ್ ಅಥಾರಿಟಿ ಹೇಳುತ್ತದೆ ಆದರೆ ಮೆನಾಡ್ ಬೆಳಗಾಗುವುದರೊಳಗೆ ನೀನೇ ಬದುಕಿ ಉಳಿದಿರುವುದಿಲ್ಲ ಎಂದು ಆಂಜಲಾಗೆ ಹೇಳುತ್ತಾನೆ ಟೌನ್ನ ಎಲ್ಲ ಜನರು ಹ್ಯಾಲೋವಿನ್ ಫೆಸ್ಟಿವಲ್ಗೆ ಹೋಗಿದ್ದರು ಟೌನ್ ಎಲ್ಲ ಖಾಲಿಯಾಗಿ ನಿರ್ಜನವಾಗಿತ್ತು ಏಕೆಂದರೆ ಆ ಫೆಸ್ಟಿವಲ್ ಟೌನ್ನ ಹೊರಗೆ ನಡೆಯುತ್ತಿತ್ತು ಆ ಮೂವರು ನರಭಕ್ಷಕರು ತಮ್ಮ ಬಳಿ ಇದ್ದ ಟ್ರಕ್ನ ಮೂಲಕ ಫೋನ್ ಟವರ್ ಅನ್ನು ಬೀಳಿಸುತ್ತಾರೆ ಇದರಿಂದಾಗಿ ಅಲ್ಲಿ ಉಳಿದಿದ್ದ ಎಲ್ಲರ ಫೋನ್ನ ಸಿಗ್ನಲ್ಗಳು ಕೂಡ ಕಟ್ ಆಗಿ ಬಿಡುತ್ತವೆ ನಂತರ ಅವರು ಪವರ್ ಪ್ಲಾಂಟ್ಗೆ ತೆರಳಿ ಪವರ್ ಕಟ್ ಮಾಡಲು ಪ್ರಯತ್ನಿಸುತ್ತಾರೆ ಅವರಿಗೆ ಎದುರಾದ ಸೆಕ್ಯೂರಿಟಿ ಗಾರ್ಡ್ನನ್ನು ಆ ನರಭಕ್ಷಕರು ಕರೆಂಟ್ ವೈರ್ಗಳ ನಡುವೆ ಸಿಲುಕಿಸಿ ಸಾಯಿಸುತ್ತಾರೆ ಇದರಿಂದಾಗಿ ಆ ಟವರ್ನ ಪವರ್ ಕೂಡ ಕಟ್ ಆಗಿ ಬಿಡುತ್ತದೆ ಆಂಜೆಲಾ ಉಳಿದ ಪೊಲೀಸರ ಜೊತೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾಳೆ ಆದರೆ ಆ ಪೊಲೀಸರು ಕೂಡ ಹ್ಯಾಲೋವಿನ್ ಫೆಸ್ಟಿವಲ್ನಲ್ಲಿ ಇರುತ್ತಾರೆ ಅತ್ತ ಕ್ರೂಸ್ ಜೈಲಿನಲ್ಲಿರುವ ಬಿಲ್ಲಿಗೆ ಊಟ ಕೊಡಲು ಹೋಟೆಲ್ನಿಂದ ತೆರಳುತ್ತಾಳೆ ಆದರೆ ದಾರಿ ಮಧ್ಯದಲ್ಲಿ ತ್ರೀ ಫಿಂಗರ್ ಆಕೆಯನ್ನು ಹಿಂಬಾಲಿಸುತ್ತಾನೆ ಕ್ರೂಸ್ ತ್ರೀ ಫಿಂಗರ್ ಕೈಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾಳಾದರೂ ಸಾಧ್ಯವಾಗುವುದಿಲ್ಲ ಇಲ್ಲಿ ತ್ರೀ ಫಿಂಗರ್ ಕ್ರೂಸ್ಲನ್ನು ಸಾಯಿಸುತ್ತಾನೆ ಜೂಲಿಯನ್ ಲೀಟಾ ಮತ್ತು ಗಸ್ಗೆ ಪ್ರವೇಶಿ ಕೊಡುವ ಸಲುವಾಗಿ ಹೋಟೆಲ್ನಿಂದ ಹೊರಬಂದು ಬಿಲ್ನನ್ನು ನೋಡಲು ತೆರಳುತ್ತಾನೆ ದಾರಿ ಮಧ್ಯದಲ್ಲಿ ತ್ರೀ ಫಿಂಗರ್ ಕ್ರೂಸ್ಲ ಡೆಡ್ ಬಾಡಿಯನ್ನು ತುಂಡು ತುಂಡಾಗಿ ಕತ್ತರಿಸುತ್ತಿರುತ್ತಾನೆ ಆದರೆ ಜೂಲಿಯನ್ನ ದೃಷ್ಟಿ ಅದರತ್ತ ಹೋಗುವುದಿಲ್ಲ ಆತ ನೇರವಾಗಿ ಮುಂದೆ ಸಾಗುತ್ತಾನೆ ಪೊಲೀಸ್ ಸ್ಟೇಷನ್ಗೆ ತಲುಪಿದ ಜೂಲಿಯನ್ ಬಿಲ್ನ ಬಳಿ ಕ್ರೂಸ್ನ ಬಗ್ಗೆ ಕೇಳುತ್ತಾನೆ ಆಕೆ ನಿನಗೆ ಊಟವನ್ನು ಕೊಡಲು ನನಗಿಂತ ಮೊದಲೇ ಹೋಟೆಲ್ನಿಂದ ಹೊರಟಿದ್ದಳು ಎಂದು ಹೇಳುತ್ತಾನೆ ಈತ ಹೋಟೆಲ್ನಲ್ಲಿ ಲೀಟಾ ಸ್ನಾನ ಮಾಡಲು ಹೋಗುತ್ತಾಳೆ ಅದೇ ಹೊತ್ತಿಗೆ ಅಲ್ಲಿಗೆ ಬಂದ ಸಾಟೂತ್ ಗಸ್ನನ್ನು ಹಿಡಿದು ಅಲ್ಲಿಂದ ಇಳಿದೊಯ್ಯುತ್ತಾನೆ ಗಸ್ನ ಬೊಬ್ಬೆ ಕೇಳಿ ಹೊರಬಂದ ಲೀಟಾ ಮೇಲೆ ಒನ್ ಐ ಅಟ್ಯಾಕ್ ಮಾಡುತ್ತಾನೆ ತಪ್ಪಿಸಿಕೊಂಡ ಲೀಟಾ ಅಲ್ಲಿಂದ ಓಡಿ ಹೋಗುತ್ತಾಳೆ ಪೊಲೀಸ್ ಸ್ಟೇಷನ್ ಬಾಗಿಲನ್ನು ಹೊರಗಿನಿಂದ ಯಾರೋ ಬಡಿಯುತ್ತಾರೆ ಅದು ಕ್ರೂಸ್ ಆಗಿರಬಹುದೆಂದು ಬಿಲ್ಗೆ ಅನಿಸುತ್ತದೆ ಆಂಜೆಲಾ ಚೆಕ್ ಮಾಡಲು ಬಾಗಿಲು ಓಪನ್ ಮಾಡುತ್ತಾಳೆ ಹೊರಗೆ ಆಂಜೆಲಾಳ ಗಂಡ ನಿಂತಿದ್ದ ಆತ ಆಂಜೆಲಾಳಿಗಾಗಿ ಮನೆಯಿಂದ ಊಟ ತಂದಿದ್ದ ಆತ ಆಂಜೆಲಾಳಿಗೆ ಊಟವನ್ನು ಕೊಟ್ಟು ಅಲ್ಲಿಂದ ತೆರಳುತ್ತಾನೆ ಗಸ್ನನ್ನು ಎಳೆದೊಯ್ದ ಆ ನರಭಕ್ಷಕರು ಗಸ್ನ ಕಾಲನ್ನು ಕಟ್ಟಿಹಾಕಿ ಕಾಲಿನ ಗಂಟಿಗೆ ಸುತ್ತಿಗೆಯಿಂದ ಹೊಡೆದು ಹೊಡೆದು ಆತನ ಕಾಲನ್ನೇ ತುಂಡರಿಸಿಬಿಡುತ್ತಾರೆ ನಂತರ ಅವರು ಗಸ್ನನ್ನು ಪೊಲೀಸ್ ಸ್ಟೇಷನ್ ಎದುರಿಗೆ ಎಸೆದು ಹೋಗುತ್ತಾರೆ ಗಸ್ ಬೊಬ್ಬಿಡುತ್ತಿರುವಾಗ ಬಿಲ್ಲಿ ಮತ್ತು ಜೂಲಿಯನ್ ಆತನನ್ನು ನೋಡುತ್ತಾರೆ ಆಂಜೆಲಾ ಗಸ್ನ ಸಹಾಯಕ್ಕಾಗಿ ಹೊರಬರುತ್ತಾಳೆ ಆಗ ಆ ನರಭಕ್ಷಕರು ಗಸ್ನ ಮೇಲೆ ಟ್ರಕ್ ಒಂದನ್ನು ಹರಿಸಿ ಆತನನ್ನು ಸಾಯಿಸಿಬಿಡುತ್ತಾರೆ ಇಲ್ಲಿ ಆಂಜೆಲಾಳಿಗೆ ಏನು ಮಾಡಲು ಕೂಡ ಸಾಧ್ಯವಿರುವುದಿಲ್ಲ ಅವರು ಗಸ್ನ ಡೆಡ್ ಬಾಡಿಯನ್ನು ಎತ್ತಿ ಬದಿಗೆ ಇಡುತ್ತಾರೆ ನರಭಕ್ಷಕರ ಅಪಾಯವನ್ನು ಅರಿತ ಆಂಜೆಲಾ ಜೂಲಿಯನ್ ಬಿಲ್ಲಿ ಮತ್ತೊಬ್ಬ ಕೈದಿಗೆ ಒಂದೊಂದು ಶಾರ್ಟ್ ಗನ್ ನೀಡುತ್ತಾಳೆ ಮತ್ತು ಅವರನ್ನು ಟೆಂಪರರಿಯಾಗಿ ಡೆಪ್ಯೂಟಿಯಾಗಿ ನೇಮಿಸಿಕೊಳ್ಳುತ್ತಾಳೆ ಬಿಲ್ಲಿ ಕ್ರೂಸ್ನನ್ನು ಹುಡುಕಲು ಮುಂದಾದಾಗ ಆಂಜೆಲಾ ಆತನನ್ನು ತಡೆದು ಸ್ಟೇಷನ್ ಅನ್ನು ಗಾರ್ಡ್ ಮಾಡಲು ಹೇಳುತ್ತಾಳೆ ಆಂಜೆಲಾ ಪೊಲೀಸ್ ಸ್ಟೇಷನ್ನ ಪಕ್ಕದಲ್ಲಿದ್ದ ಅಂಗಡಿಯೊಂದಕ್ಕೆ ತೆರಳುತ್ತಾಳೆ ಅಲ್ಲಿ ಆಕೆಗೆ ಒಂದು ರೇಡಿಯೋ ಮತ್ತು ಜನರೇಟರ್ ಸಿಗುತ್ತದೆ ಆಂಜೆಲಾ ಜನರೇಟರ್ ಅನ್ನು ಆನ್ ಮಾಡುತ್ತಾಳೆ ನಂತರ ಯಾರನ್ನು ಕಾಂಟ್ಯಾಕ್ಟ್ ಮಾಡುತ್ತಾಳೆ ಆಕೆ ಅಲ್ಲಿಗೆ ಬ್ಯಾಕಪ್ ತರಿಸಲು ಹೇಳುತ್ತಾಳೆ ಆದರೆ ಈಕೆಯ ಜೊತೆ ಕಾಂಟ್ಯಾಕ್ಟ್ ಆದ ವ್ಯಕ್ತಿ ಇದೊಂದು ಹ್ಯಾಲೋವಿನ್ ಪ್ರ್ಯಾಂಕ್ ಕಾಲ್ ಆಗಿರಬಹುದು ಎಂದೆಣಿಸಿ ಆಕೆಯ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಇತ್ತ ಪೊಲೀಸ್ ಸ್ಟೇಷನ್ಗೆ ತಲುಪಿದ ಲೀಟಾ ಬಾಗಿಲನ್ನು ಬಡಿಯುತ್ತಾಳೆ ಆಗ ಕೈದಿ ಹೊರಗೆ ಇರುವುದು ಆ ನರಭಕ್ಷಕರೇ ಎಂದೆನಿಸಿ ಶಾರ್ಟ್ಗನ್ನಿಂದ ಫೈರ್ ಮಾಡುತ್ತಾನೆ ಗುಂಡಿನ ಶಬ್ದ ಕೇಳಿ ಆಂಜೆಲಾ ಕೂಡ ವಾಪಸ್ ಓಡುತ್ತಾಳೆ ಆದರೆ ಅದೃಷ್ಟವಶಾತ್ ಲೀಟಾಳಿಗೆ ಆ ಗುಂಡು ತಾಕಿರಲಿಲ್ಲ ಆಕೆ ಸುರಕ್ಷಿತಳಾಗಿದ್ದಳು ಬಿಲ್ಲಿ ಲೀಟಾ ಬಳಿ ಕ್ರೂಸ್ ಇಲ್ಲಿ ಎಂದು ಕೇಳುತ್ತಾನೆ ಆದರೆ ಆಕೆಗೂ ಕೂಡ ಕ್ರೂಸ್ ಇಲ್ಲಿದ್ದಾಳೆ ಏನಾಗಿದ್ದಾಳೆ ಎಂಬುದು ಗೊತ್ತಿರುವುದಿಲ್ಲ ನಂತರ ಬಿಲ್ಲಿ ಜೂಲಿಯನ್ನ ಜೊತೆ ಕ್ರೂಸ್ಲನ್ನು ಹುಡುಕಲು ತೆರಳುತ್ತಾನೆ ಸ್ವಲ್ಪ ದೂರದಲ್ಲಿ ಕ್ರೂಸ್ಲ ಡೆಡ್ ಬಾಡಿ ರಸ್ತೆಯಲ್ಲಿ ಬಿದ್ದಿರುವುದು ಅವರಿಗೆ ಕಾಣಿಸುತ್ತದೆ ಅದನ್ನು ಕಂಡು ಬಿಲ್ಲಿ ಹುಚ್ಚನಂತಾಗುತ್ತಾನೆ ಅದೇ ಹೊತ್ತಿಗೆ ಅವರೆದುರಿಗೆ ಬಂದ ತ್ರೀ ಫಿಂಗರ್ ಓಡುತ್ತಾನೆ ಆತನನ್ನು ಇವರಿಬ್ಬರು ಹಿಂಬಾಲಿಸುತ್ತಾರೆ ಆದರೆ ಇದೊಂದು ತ್ರೀ ಫಿಂಗರ್ನ ಟ್ರ್ಯಾಪ್ ಆಗಿತ್ತು
ಇಬ್ಬರನ್ನು ತ್ರೀ ಫಿಂಗರ್ ತನ್ನ ಬಲೆಗೆ ಬೀಳಿಸಿದ. ಇಲ್ಲಿ ಇಬ್ಬರು ಸಿಕ್ಕಿಹಾಕಿಕೊಳ್ಳುತ್ತಾರೆ. ತನಗೆ ಎಚ್ಚರವಾದಾಗ ಬಿಲ್ಲಿ ತನ್ನನ್ನು ತಾನು ಫುಟ್ಬಾಲ್ ಫೀಲ್ಡ್ ಒಂದರಲ್ಲಿ ಕಾಣುತ್ತಾನೆ. ಆತನ ತಲೆ ಮಾತ್ರ ನೆಲದಿಂದ ಹೊರಗೆ ಇತ್ತು. ಮತ್ತಾತನ ಪಕ್ಕದಲ್ಲಿಯೇ ಜೂಲಿಯನ್ ಬಿದ್ದುಕೊಂಡಿದ್ದ. ಆತನ ಕಾಲಿಗೆ ಚೈನ್ ಅನ್ನು ಬಿಗಿಯಲಾಗಿತ್ತು. ತುಸು ಸಮಯದ ಬಳಿಕ ತ್ರೀ ಫಿಂಗರ್ ಸ್ನೋ ಬ್ಲೋವರ್ನಲ್ಲಿ ಕುಳಿತು ಅವರಿರುವತ್ತ ಬರುತ್ತಾನೆ. ಇಲ್ಲಿ ಬಿಲ್ಲಿಗೆ ತಾನು ಯಾವ ರೀತಿ ಸಾಯುತ್ತಿದ್ದೇನೆ ಎಂಬುದು ಗೊತ್ತಾಗಿರುತ್ತದೆ. ಆದರೆ ತ್ರೀ ಫಿಂಗರ್ ಎದುರಿನಿಂದ ಬಿಲ್ಲಿಯನ್ನು ಸಾಯಿಸುವುದಿಲ್ಲ. ಬದಲಾಗಿ ಸ್ನೋ ಬ್ಲೋವರ್ ಅನ್ನು ಬಿಲ್ಲಿಯ ಹಿಂದಿನಿಂದ ತಂದು ಆತನ ತಲೆಯನ್ನು ತುಂಡರಿಸಿಬಿಡುತ್ತಾನೆ. ನಂತರ ತ್ರೀ ಫಿಂಗರ್ ಜೂಲಿಯನ್ ಅನ್ನು ಕೂಡ ಸಾಯಿಸಿಬಿಡುತ್ತಾನೆ. ಬಿಲ್ಲಿ ಮತ್ತು ಜೂಲಿಯನ್ ವಾಪಸ್ ಬರದಿದ್ದಾಗ ಆಂಜೆಲಾ ಕೈದಿಯನ್ನು ಹ್ಯಾಲೋವಿನ್ ಫೆಸ್ಟಿವಲ್ ನಡೆಯುತ್ತಿದ್ದಲ್ಲಿಗೆ ಕಳುಹಿಸಿ ಸಹಾಯ ಕೇಳುವಂತೆ ಹೇಳಿ ತನ್ನ ಕಾರ್ನ ಕೀ ಕೊಡುತ್ತಾಳೆ. ಮೇನ್ ರೋಡ್ಗೆ ತಲುಪಿದ ಕೈದಿಗೆ ರಸ್ತೆಯಲ್ಲಿ ಹರಡಿಸಲಾಗಿದ್ದ ಬಾರ್ ವೈರ್ ಕಾಣಿಸುವುದಿಲ್ಲ. ಅದರ ಮೇಲೆ ಹಾದು ಹೋದ ಕಾರ್ ಕ್ರಾಶ್ ಆಗಿಬಿಡುತ್ತದೆ. ಅಲ್ಲಿಗೆ ಬಂದ ಮೂರು ನರಭಕ್ಷಕರು ಆತನನ್ನು ಹಿಡಿದು ಪೊಲೀಸ್ ಸ್ಟೇಷನ್ ಹತ್ತಿರದ ಶಾಪ್ ಒಂದರ ಒಳಗೆ ಕರೆತರುತ್ತಾರೆ. ಅಲ್ಲಿ ಕೈದಿಯನ್ನು ಡ್ರಮ್ನೊಳಗೆ ಹಾಕಿ ಅದರಡಿ ಬೆಂಕಿಯನ್ನು ಹಾಕುತ್ತಾರೆ. ಆಂಜೆಲಾಳಿಗೆ ಆ ಕೈದಿಯ ಚೀರಾಟ ಕೇಳಿಸುತ್ತದೆ. ಆಕೆಯು ಆ ಶಾಪ್ನ ಹತ್ತಿರ ಹೋಗುತ್ತಿದ್ದಂತೆಯೇ ಆ ಶಾಪ್ ಬ್ಲಾಸ್ಟ್ ಆಗಿಬಿಡುತ್ತದೆ. ಇಲ್ಲಿ ಜೈಲ್ನಲ್ಲಿ ಬಂದಿಯಾಗಿರುವ ಮೆನಾರ್ಡ್ ಲೀಟಾಳಿಗೆ ತನ್ನನ್ನು ಹೊರಗೆ ಬಿಟ್ಟರೆ ಆಕೆಯನ್ನು ಸಾಯಿಸುವುದಿಲ್ಲ ಎಂದು ಹೇಳುತ್ತಾನೆ. ಲೀಟಾ ಹಾಗೆಯೇ ಮಾಡುತ್ತಾಳೆ. ಮೆನಾರ್ಡ್ನನ್ನು ಜೈಲಿನಿಂದ ಆಕೆ ಬಿಡುಗಡೆಗೊಳಿಸುತ್ತಾಳೆ. ಆದರೆ ಮಾತಿಗೆ ತಪ್ಪಿದ ಮೆನಾರ್ಡ್ ಹೊರಬರುತ್ತಿದ್ದಂತೆಯೇ ಲೀಟಾಳ ಮೇಲೆ ಆಕ್ರಮಣವನ್ನು ನಡೆಸಿ ಆಕೆ ಎರಡೂ ಕಣ್ಣನ್ನು ಕಿತ್ತು ಬಿಡುತ್ತಾನೆ. ಆಕೆ ಚೀರಾಡುತ್ತಾ ಹೊರಗೆ ಓಡಿಬರುತ್ತಾಳೆ. ಇತ್ತ ಬೊಬ್ಬೆ ಕೇಳಿ ಓಡಿ ಬಂದ ಆಂಜೆಲಾ ಮೇಲೆ ಮೆನಾರ್ಡ್ ಶೂಟ್ ಮಾಡುತ್ತಾನೆ. ತಪ್ಪಿಸಿಕೊಂಡ ಆಕೆ ಮೆನಾರ್ಡ್ನ ಮೇಲೆ ಫೈರಿಂಗ್ ನಡೆಸುತ್ತಾಳೆ. ಒಂದು ಗುಂಡು ಮೆನಾರ್ಡ್ನ ಭುಜಕ್ಕೆ ಬಂದು ತಾಕುತ್ತದೆ. ಆಂಜೆಲಾ ಲೀಟಾಳನ್ನು ಒಳಗೆ ಕರೆದುಕೊಂಡು ಹೋಗಿ ಮೆನಾರ್ಡನ್ನು ಪುನಃ ಜೈಲಿನೊಳಗೆ ಹಾಕುತ್ತಾಳೆ. ನಂತರ ಆಂಜೆಲಾ ಮತ್ತೆ ಸಹಾಯವನ್ನು ಅರಸುತ್ತಾ ಹೊರಬರುತ್ತಾಳೆ. ಹೊರಬರುತ್ತಿದ್ದಂತೆಯೇ ಆಕೆಗೆ ತನ್ನ ಗಂಡನ ಕಾರ್ ನಿಂತಿರುವುದು ಕಾಣಿಸುತ್ತದೆ. ಹತ್ತಿರ ಹೋಗಿ ನೋಡಿದಾಗ ಆಕೆಯ ಗಂಡ ಕಾರ್ನ ಒಳಗೆ ಬಂದಿಯಾಗಿದ್ದ. ಆತನ ಕೈಕಾಲುಗಳನ್ನು ಕಟ್ಟಲಾಗಿತ್ತು. ಸ್ನೇಹಿತರೆ, ಅದೊಂದು ನರಭಕ್ಷಕರ ಟ್ರ್ಯಾಪ್ ಆಗಿತ್ತೆಂಬುದು ಆಕೆಗೆ ಗೊತ್ತಿರಲಿಲ್ಲ. ಆಂಜೆಲಾಳ ಹಸ್ಬೆಂಡ್ನ ಮೇಲೆ ಒಂದು ಹರಿತವಾದ ಚಾಕುವೊಂದನ್ನು ಕಟ್ಟಲಾಗಿರುತ್ತದೆ. ಆ ಚಾಕು ನೇರವಾಗಿ ಕಾರ್ನ ಬಾಗಿಲಿಗೆ ಅಟ್ಯಾಚ್ ಆಗಿತ್ತು. ಆಂಜೆಲಾ ತರಾತುರಿಯಲ್ಲಿ ಕಾರ್ನ ಬಾಗಿಲನ್ನು ಓಪನ್ ಮಾಡುತ್ತಿದ್ದಂತೆಯೇ ಕಾರ್ನ ಬಾಗಿಲಿಗೆ ಅಟ್ಯಾಚ್ ಆಗಿದ್ದ ಆ ಚಾಕು ಆಕೆಯ ಗಂಡನ ದೇಹವನ್ನು ಮಧ್ಯದಲ್ಲಿ ಹರಿದು ಬಿಡುತ್ತದೆ. ಅದೇ ಹೊತ್ತಿಗೆ ಹಿಂದಿನಿಂದ ಟ್ರಕ್ ಅನ್ನು ಚಲಾಯಿಸಿಕೊಂಡು ಬಂದ ತ್ರೀ ಫಿಂಗರ್ ಅದನ್ನು ಕಾರ್ಗೆ ಡಿಕ್ಕಿ ಹೊಡಿಸುತ್ತಾನೆ. ಆಂಜೆಲಾ ಹೇಗೋ ಬಚಾವಾಗಿ ಬಿಡುತ್ತಾಳೆ. ನಂತರ ಟ್ರಕ್ನಿಂದ ಇಳಿದ ತ್ರೀ ಫಿಂಗರ್ ಆಂಜೆಲಾಳ ಮೇಲೆ ಹಲ್ಲೆಯನ್ನು ನಡೆಸುತ್ತಾನೆ. ಆಂಜೆಲಾ ಇಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾಳೆ. ಇತ್ತ ಬಂದಿಯಾಗಿರುವ ಮೆನಾರ್ಡ್ ಲೀಟಾಳಿಗೆ ಜೀವನ ಪರ್ಯಂತ ಚಿತ್ರಹಿಂಸೆ ನೀಡುವುದಾಗಿ ಹೆದರಿಸುತ್ತಿರುತ್ತಾನೆ. ಆತನ ಮಾತನ್ನು ಕೇಳಿ ಹೆದರಿದ ಲೀಟಾ ಅಲ್ಲಿಂದ ಹೊರಬರುತ್ತಾಳೆ. ಆಂಜೆಲಾಳಿಗೆ ಎಚ್ಚರವಾಗುತ್ತದೆ. ಆಗ ಆಕೆಯು ಅದೇ ಪೊಲೀಸ್ ಸ್ಟೇಷನ್ನೊಳಗೆ ಬಂದಿಯಾಗಿದ್ದಾಳೆ. ಆ ಮೂವರು ನರಭಕ್ಷಕರು ಪೊಲೀಸ್ ಸ್ಟೇಷನ್ನ ಒಳಗೆ ಪೆಟ್ರೋಲ್ ಅನ್ನು ಸುರಿಯುತ್ತಿರುತ್ತಾರೆ. ಇಲ್ಲಿ ಮೆನಾರ್ಡ್ ಆಂಜೆಲಾಳಿಗೆ ಸಾಯಲು ಎರಡು ಆಪ್ಷನ್ ಅನ್ನು ನೀಡುತ್ತಾನೆ. ಒಂದ ಬೆಂಕಿಯಲ್ಲಿ ಸುಟ್ಟು ಸಾಯುವುದು, ಇಲ್ಲ ತನ್ನ ಫೇಸ್ಗೆ ಅಟ್ಯಾಚ್ ಆಗಿರುವ ಶಾರ್ಟ್ಗನ್ನ ಟ್ರಿಗರ್ ಅನ್ನು ಕಾಲಿನಿಂದ ಒತ್ತಿ ಸಾಯುವುದು. ಸ್ನೇಹಿತರೆ, ಇಲ್ಲಿ ಮೆನಾರ್ಡ್ ಆಂಜೆಲಾಳಿಗೆ ನರಳಾಟದ ಸಾವು ಮತ್ತು ಸುಲಭ ಸಾವಿನ ಚಾಯ್ಸ್ ಅನ್ನು ನೀಡಿದ್ದ. ಇಷ್ಟು ಹೇಳಿದ ಮೆನಾರ್ಡ್ ಆ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನು ಹಚ್ಚಿ ಅಲ್ಲಿಂದ ತೆರಳುತ್ತಾನೆ. ಆತ ಟ್ರಕ್ನಲ್ಲಿ ಕುಳಿತಾಗ ಆತನಿಗೆ ಪೊಲೀಸ್ ಸ್ಟೇಷನ್ನ ಒಳಗಿನಿಂದ ಶಾರ್ಟ್ಗನ್ನ ಶಬ್ದ ಕೇಳಿಸುತ್ತದೆ. ಇಲ್ಲಿ ಆಂಜೆಲಾ ತಾನು ಸಾಯಲು ಎರಡನೇ ಆಪ್ಷನ್ ಅನ್ನು ತೆಗೆದುಕೊಂಡಿದ್ದಾಳೆ ಎಂಬುದು ಮೆನಾರ್ಡ್ಗೆ ತಿಳಿಯುತ್ತದೆ. ಇತ್ತ ಲೀಟಾ ನಡೆಯುತ್ತಾ ರಸ್ತೆಗೆ ತಲುಪಿರುತ್ತಾಳೆ. ಆಕೆಗೆ ವಾಹನವೊಂದರ ಶಬ್ದ ಕೇಳಿಸುತ್ತದೆ. ಆಕೆ ಸಹಾಯಕ್ಕಾಗಿ ಆ ವಾಹನದ ಎದುರು ಬರುತ್ತಾಳೆ. ಆದರೆ ದುರದೃಷ್ಟವೆಂದರೆ ಆ ಟ್ರಕ್ ಅದೇ ನರಭಕ್ಷಕರ ಟ್ರಕ್ ಆಗಿರುತ್ತದೆ. ಕೆಳಗೆ ಇಳಿದ ತ್ರೀ ಫಿಂಗರ್ ಲೀಟಾಳನ್ನು ಟ್ರಕ್ನ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಟ್ರಕ್ನ ಒಳಗಿದ್ದ ಮೆನಾರ್ಡ್ ಲೀಟಾಳನ್ನು ವೆಲ್ಕಮ್ ಮಾಡುತ್ತಾನೆ. ನಂತರ ಟ್ರಕ್ ಅಲ್ಲಿಂದ ಮುಂದೆ ಹೋಗುತ್ತದೆ. ಇಲ್ಲಿಗೆ ಚಿತ್ರ ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ರಾಂಗ್ ಟರ್ನ್ ಸೀರೀಸ್ನ ಈ ಪಾರ್ಟ್ ರಾಂಗ್ ಟರ್ನ್ ಚಿತ್ರದ ಫಸ್ಟ್ ಪಾರ್ಟ್ನ ಪ್ರಿಕ್ವೆಲ್ ಮತ್ತು ನಾಲ್ಕನೇ ಪಾರ್ಟ್ನ ಸೀಕ್ವೆಲ್ ಎಂದು ಹೇಳಲಾಗಿದೆ. ಆದರೂ ಚಿತ್ರದ ಆ ಪಾರ್ಟ್ಗಳಿಗೂ ಇದಕ್ಕೂ ಸ್ವಲ್ಪವೂ ಹೊಂದಾಣಿಕೆ ಆಗುವುದಿಲ್ಲ. 2003ರಲ್ಲಿ ತೆರೆ ಕಂಡ ಫಸ್ಟ್ ಪಾರ್ಟ್ನಲ್ಲಿ ಮೆನಾರ್ಡ್ನನ್ನು ಮುದುಕನ ರೀತಿ ತೋರಿಸಲಾಗಿದೆ. ಈ ಪಾರ್ಟ್ ಕೂಡ 2003ರದ್ದೇ ಬೇಸ್ಡ್ ಆಗಿದೆ. ಆದರೆ ಇಲ್ಲಿ ಮೆನಾರ್ಡ್ನನ್ನು ಸ್ವಲ್ಪ ಯಂಗ್ ಆಗಿ ತೋರಿಸಲಾಗಿದೆ.
ಸ್ನೇಹಿತರೆ ನಿಮಗೆ ನೆನಪಿರಬಹುದು ರಾಂಗ್ ಟರ್ನ್ ಸೀರೀಸ್ ನ ಎರಡನೇ ಪಾರ್ಟ್ ನಲ್ಲಿ ಈ ಮೂವರು ನರಭಕ್ಷಕರು ತನ್ನದೇ ಮಕ್ಕಳೆಂದು ಆತ ಹೇಳಿದ ಪೇಪರ್ ಮಿಲ್ ನ ತ್ಯಾಜ್ಯದ ಕಾರಣದಿಂದ ಇವರೆಲ್ಲರೂ ಡಿಫಾರ್ಮ್ಡ್ ಆಗಿ ಜನಿಸಿದ್ದರು ಎಂದು ಆ ಪಾರ್ಟ್ ನಲ್ಲಿ ತೋರಿಸಲಾಗಿತ್ತು ಆದರೆ ಇಲ್ಲಿ ಆ ನರಭಕ್ಷಕರು ಸ್ಯಾನಿಟೋರಿಯಂ ನಿಂದ ಓಡಿಹೋದ ಬಳಿಕ ಮೆನಾರ್ಡ್ ಗೆ ಕಾಡಿನಲ್ಲಿ ಸಿಕ್ಕಿದ್ದರು ಎಂದು ಹೇಳಲಾಗಿದೆ ಇದು ಯಾಕೋ ವಿಚಿತ್ರವಾಗಿ ವಿಸ್ಮಯವಾಗಿದೆ ಸ್ನೇಹಿತರೆ ಕೊನೆಯಲ್ಲಿ ಹೇಳೋದಾದರೆ ಈ ಪಾರ್ಟ್ ಅನ್ನು ನೀವು ರಾಂಗ್ ಟರ್ನ್ ಸೀರೀಸ್ ನ ಪ್ರೀಕ್ವೆಲ್ ನ ರೀತಿ ನೋಡದೆ ರೀಬೂಟ್ ನ ರೀತಿ ನೋಡಬೇಕು ಅಷ್ಟೇ ಸ್ನೇಹಿತರೆ ಇದಾಗಿತ್ತು ರಾಂಗ್ ಟರ್ನ್ 5 ಚಿತ್ರದ ವಿವರಣೆ ಇದರ ಕಥೆಯನ್ನು ಕೇಳಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು